ನೆನ್ನೆ ಘಟನೆ ಏನಾಯ್ತು ನೆನ್ನೆ ಸುಮಾರು 30 ಕ್ಕಿಂತ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿಕೊಂಡಿದ್ದು ಬೆಳಗ್ಗೆಯಿಂದ ಹೋದಾಗಲೂ ಎಲ್ಲ ಕಡೆನೂ ಕೂಡ ನಮಗೆ ಅಭೂತಪೂರ್ವವಾದಂಥ ಸ್ವಾಗತ ಸಿಕ್ತು ನಮಗೆ ಎಲ್ಲ ಜಾತಿ ಸಮುದಾಯದವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ ಕುರುಬ ಸಮಾಜದ ಹುಡುಗರು ಬಂದು ಜಾಯಿನ್ ಆದರೆ ಅವದೇ ದಿನ ರಾತ್ರಿ ಹೋಗಿ ಅವನಿಗೆ ಹೊಡೆದುಬಿಟ್ಟು ಮತ್ತೆ ವಾಪಸ್ ಹೇಳ್ಕೊಂಡು ಹೋಗ್ತಾರೆ ಈ ಥರ ಇದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ನಮಗೆ ನಮ್ಮಲ್ಲಿ ವೀರಶೈವರು ಇರ್ಬೋದು ಒಕ್ಕಲಿಗರು ಇರ್ಬೋದು ಕುರುಬ ಸಮಾಜದವರು ಇರ್ಬೋದು ಎಸ್ ಸಿ ಲೆಫ್ಟ್ ಟು ರೈಟ್ ಇರ್ಬೋದು ಇವರು ನಮಗೆ ವಿಶ್ವಕರ್ಮರು ಇರ್ಬೋದು ಎಲ್ಲ ಸಮುದಾಯದವರು ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ಸೋಲಿನ ಭಯ ಕಾಡ್ತಿದೆ ಹತಾಶರಾಗ್ತಿದ್ದಾರೆ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಊರಿಗೆ ನಮ್ಮೂರಿಗೆ ಪ್ರಚಾರಕ್ಕೆ ಬರಬೇಡಿ ಅಂತ ಯಾರೋ ಒಂದು 4 ಜನ ಬಂದು ಇಡೀ ಊರಿನವ್ರು ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ ಎಲ್ಲಿಯಾದರೂ ಒಂದು ಪರ್ಟಿಕ್ಯುಲರ್ ಒಂದು ಕಮ್ಯುನಿಟಿಯವ್ರನ್ನ ಚಿತಾವಣೆ ಕೊಡುವಂಥದ್ದು ನಗ ಅಡ್ಡಾಡಿಸುವಂಥದ್ದು ಅಲ್ಲಿ ಬರೋದು ದಾರಿಲಿ ತಡಿಸುವಂಥದ್ದು ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ನೆನ್ನೆ ನಡೆದಾಗ ನೆನ್ನೆ ಹೋದಾಗಲೂ ಕೂಡ ಸಿದ್ದರಾಮನ ಹುಂಡಿಗೆ ಬರ್ತೀವಿ ಅಂತ ನಾವು ಹೇಳಿದಾಗ ನಮ್ಮಲ್ಲಿ ಅಲ್ಲೂ ಕೂಡ ಅಲ್ಲಿ ಹಾಲುಮತದವರು ಇದ್ದಾರೆ ನಾಥಪಂಥಿಯವರು ಒಕ್ಕಲಿಗ ಸಮಾಜದವರು ಇದ್ದಾರೆ ಎಸ್ ಸಿ ಸಮಾಜದವರು ಇದ್ದಾರೆ ಎಲ್ಲ ಈಕ್ವಲ್ ನಂಬರ್ಸ್ ಇದ್ದಾರೆ ಅಲ್ಲಿ ಯಾರು ಒಂದು ಸಮಾಜದ್ದೇನಿಲ್ಲ ನಾವಲ್ಲಿಗೆ ಹೋದಾಗ ಇಡೀ ಊರಿಗೆ ಊರೇನೆ ಬಂದಿದೆ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೀಡಿಯಾದವರು ಕೂಡ ಇದ್ದರು ನೆನ್ನೆ ಕೆಲವರು ಅಲ್ಲಿ ಹೋದಾಗ ನಾವು ಹೋಗಿ ರಥವನ್ನ ಏರಿದ್ರು ಕಾರನ್ನ ನಿಲ್ಲಿಸಿ ರಥವನ್ನು ಏರಿದ ಕೂಡಲೇ ಅಷ್ಟರೊಳಗಡೆ ಬಕೆಟ್ಗಳಲ್ಲೆಲ್ಲ ಕಲ್ಲಿಟ್ಕೊಂಡಿದ್ರು ಅಲ್ಲಿ ಸಿದ್ದರಾಮಯ್ಯನವರ ಯಾರು ಬ್ರದರ್ಸ್ ಇದ್ದಾರಲ್ಲ ಅವ್ರ ಮನೆ ಹತ್ರನೇ ನಡೆದಂಥ ಘಟನೆ ಅಲ್ಲಾದ ಕೂಡಲೇ ಏನು ಮಾಡೋದು ನಮ್ಮ ಹುಡುಗನಿಗೆ ಕಲ್ಲು ಹೊಡೆದ್ರು ಕಲ್ಲು ಹೊಡೆದು ಅವ್ನು ಬಿದ್ದು ಅವನಿಗೆ ಏನಾಯಿತು ಕಲ್ಲು ಬಿದ್ದು ಕೂಡಲೇ ಅವನಿಗೆ ಒಂದು ದೊಡ್ಡ ಕಲ್ಲಲ್ಲಿ ಹೊಡೆದ್ರು ಅವನಿಗೆ ಶೋಲ್ಡರ್ ಡಿಸ್ಲೊಕೇಟ್ ಆಗಿ ನಮ್ಮ ರಥದ ಎದುರುಗಡೆ ಓಡ್ಕೊಂಡು ಬಂದ ಅಂದರೆ ಪೇಯ್ನಲ್ಲಿ ಓಡ್ಕೊಂಡು ಬಂದ ನಾವು ಅವನಿಗೆ ಏನಾಯಿತು ಅಂತ ಹೇಳಿಬಿಟ್ಟು ಪೊಲೀಸರನ್ನು ಕೂಡ ಪೊಲೀಸರು ಸಾರ್ ಪೊಲೀಸರನ್ನು ಆಕ್ಷನೇ ತೊಗೊಳ್ಳಿಲ್ಲ ಅಂದರು ಅದಕ್ಕೆ ನಾನು ಮೈ ತೊಗೊಂಡ್ಬಿಟ್ಟು ಕಾರ್ಡ್ಲೆಸ್ ತೊಗೊಂಡ್ಬಿಟ್ಟು ಏನು ರೀ ಪೊಲೀಸರು ಹಿಂಗೆ ಮಾಡ್ತಾ ಇದ್ರಿ ಆಮೇಲೆ ಏನು ಊರಿನಲ್ಲಿ ಇಲ್ಲಿ ಈ ಥರ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ನಾವು ಓಟ್ ಕೇಳೋಂಥ ಹಕ್ಕು ನಮಗಿಲ್ವ ಪುಟ್ಟಾಟಿಗೆ ನೀವು ಮಾಡಿದ್ರೆ ನಮಗೂ ಬರುತ್ತೆ ಆದರೆ ನಾವು ಪ್ರಜಾತಾಂತ್ರಿಕವಾಗಿ ಚುನಾವಣೆ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಮಾಡಕೂಡ್ದು ಅಂದ್ರೆ ವಾರ್ನ್ ಮಾಡಿದು ಇಲ್ಲೆಲ್ಲ ನಮಗೂ ಸಪೋರ್ಟರ್ಸ್ ಇದ್ದಾರೆ ಅಂತ ಹೇಳಿದ್ಮೇಲೆ ಆ ನಂತರ ಪೊಲೀಸರು ಹೋಗಿ ಎಲ್ಲರನ್ನು ಕೂಡ ಒಂದಷ್ಟು ಜನರೆಲ್ಲ ತಡೆದ್ರು ಅವಾಗ ಇವ್ರು ಕಲ್ಪಿಸೋಣ ಅಂತ ಕೆಲಸನ ಯಾಕೆ ಮಾಡಿರೋ ನಿಷ್ಪಕ್ಷಪಾತ ಚುನಾವಣೆಯನ್ನು ನಡೆಸುವಂಥ ತಾಕತ್ತು ಚುನಾವಣಾ ಆಯೋಗಕ್ಕಿದೆ ಅದಕ್ಕೋಸ್ಕರ ಚುನಾವಣಾ ಆಯೋಗದವ್ರನ್ನ ನಾವು ಕೇಳ್ಕೊಳ್ತಾ ಇರೋವಂಥದ್ದು ನಾವು ಎಸ್ ಪಿ ಅವ್ರ ಹತ್ರ ಮಾತ್ರ ಆರ್ ಓ ಕಂಪ್ಲೇಂಟ್ ಮಾಡಿದೆ ಎಲ್ಲ ಮಾಡಿದ್ದೀವಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ರಾಜಕೀಯ ಲಾಭ ಅಲ್ಲ ಭಯ ಅಂತಿದೆ ಸೋಲಿನ ಭಯ ಹತಾಶೆಯಿಂದ ಸಿದ್ದರಾಮಯ್ಯನವರು ಅವ್ರ ಕಡೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬಾದಾಮಿಗೆ ಹೋಗಿ ನಿಂತಾಗ ಒಂದು ಘಟನೆ ಈ ತರ ಆಗಿಲ್ಲ ಇಲ್ಲಿ ಯಾಕೆ ವರ್ಣಧರೆ ಆಗ್ತಿದೆ ಸಿದ್ದರಾಮಯ್ಯ 2006 ಇಲ್ಲಿ ನಿಂತಿದ್ರಲ್ಲ ಚುನಾವಣೆ ಊರೂರಿನಲ್ಲಿ ಏನೇನಾಗಿತ್ತು ಅಂತ ಗೊತ್ತಾ ಇದೇ ಸಿದ್ದರಾಮಯ್ಯನವ್ರ ಪರವಾಗಿ ಸೋಮಣ್ಣ ಸಾಹೇಬರು ಬಂದಾಗ ಅವರನ್ನ ಬಟ್ಟೆ ಹರಿದಾಕಿದ್ರು ಗೊತ್ತಾ ಎಲ್ಲ ಕಡೆ ಚುನಾವಣೆ ಸಿದ್ದರಾಮಯ್ಯನವ್ರು ಎಲ್ಲಿ ನಿಂತ್ಕೊಳ್ತಾರಲ್ಲಾಗುತ್ತೆ ಬಾದಾಮಿನಲ್ಲೂ ಕೂಡ ಭಾಳ ಜಿದ್ದಾಸಿದ್ದಿನ ಎಲೆಕ್ಷನ್ನೇ ನಡೆದಿತ್ತು ಅವಾಗ ಏನಾಗಿತ್ತು ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿನಲ್ಲಿ ಸೋಲ್ತೀನಿ ಅಂತ ಗೊತ್ತಾದ ಕೂಡಲೇ ಬಾದಾಮಿನ ನಾಮಿನೇಷನ್ ಫೈಲ್ ಹಾಕಿದ್ರು ಮಾಡಿದರು ಈಗೇನಾಗಿದೆ ಅಂದರೆ ಕಾಂಗ್ರೆಸ್ನವರು ಕೋಲಾರದಿಂದ ಟಿಕೆಟ್ ಕೊಡಲಿಲ್ಲ ಈ ಬರೀ ವರುಣಾದಲ್ಲಿ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಸೋತರ ಸ್ಟೋರಿ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಭಯ ಹತಾಶೆ ಶುರುವಾಗಿದೆ ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಎಲ್ಲರೂ ಒಂದು ಕಡೆ ಗೆದ್ಬಿಡ್ತೀನಿ ಅನ್ನೋದು ಭಾವನೆ ಇತ್ತು ಈಗ ಇರೋದೇ ಒಂದು ಕಡೆ ಹೋದ್ರೆ ಮುಗಿಯಿತು ಕತೆ ಅದಕ್ಕೋಸ್ಕರ ಈ ಹತಾಶೆ ಅವ್ರಿಗೆ ಶುರುವಾಗಿದೆ